ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮನುಷ್ಯನ ಎಲ್ಲಾ ಕಷ್ಟಗಳನ್ನು ದೂರ ಮಾಡೋ ಶಕ್ತಿ ಯಾವುದು ಅಂತ ನಿಮಗ್ ಗೊತ್ತಾ? ಅದೇ ನಾಗಶಕ್ತಿ. ನಾಗ ಅಂದ್ರೆ ದೇವ್ರು. ಆ ದೇವ್ರನ್ನ ಯಾರಾದ್ರೂ ಸಾಯ್ತಾರೆ, ಅವನ್ಗೆ ನಿಮ್ ಮೇಲೆ ತುಂಬಾ ಪ್ರೀತಿ ಇದೆ ಕಣ್ರಿ, ಅಂತ ಮಗನ ನೀವು ಸಾಯಿಸ್ಬೇಕಾ? ದೇವ್ರೆ, ಏನ್ ನಡೀತಾ ಇದೆ ನಮ್ ಬದುಕಲ್ಲಿ? ಶಿವಾನಿ ಅವನನ್ನ ಹುಡುಕೊಂಡ್ ಬಂದಿದಾಳ. ನನ್ ಗಂಡ ಯಜಮಾನ್ರು ಎಲ್ಲರೂ ಸೇರಿ ನಾಗದೇವ್ರ ಹತ್ಯೆ ಮಾಡಿದಾರ. ಈ ಪಾಪ ಇವ್ರನ್ ಸುಮ್ನೆ ಬಿಡೋದಿಲ್ಲ, ಸುಮ್ನೆ ಬಿಡೋದಿಲ್ಲ. ಮಧು, ಮಧು, ಏನ್ ಯೋಚನೆ ಮಾಡ್ತಾ ಕುತ್ಕೊಂಡಿದ್ಯ? ಏನೋ ಮಾತಾಡ್ಬೇಕು ಅಂತ ಬಂದ್ರೆ ಮೌನವಾಗಿ ಕುತ್ಕೊಂಡಿದ್ಯಲ್ಲ. ಅರೆ, ಯಾಕೆ ಹೇಳ್ತಾ ಇದ್ಯಾ? ಏನು ಅಂತ ಮಾತಾಡ್ತೀರಾ? ಯಾವ ವಿಚಾರದ ಬಗ್ಗೆ ಮಾತಾಡ್ತೀರಾ? ಇಷ್ಟು ದಿನ ಎಲ್ರಿಗೂ ಸುಳ್ಳು ಹೇಳಿ ಆ ಸುಳ್ಳು ನಿಮ್ಗೆ ಇವತ್ತಿನ ದಿನ ಮುಳ್ಳು ತರ ಕಾಡ್ತಿದೆ ಅಲ್ವಾ? ಹೇಯ್, ಏನೇ ಮಾತಾಡ್ತಾ ಇದ್ಯಾ? ನಿಮಗ್ ದೇವ್ರ ಮೇಲೆ ಭಕ್ತಿ ಇದೆಯಾ? ದೇವ್ರು ಭಕ್ತಿ ಏನೇ ಕೇಳ್ತಾ ಇದ್ಯಾ? ಕೇಳಲೇಬೇಕು. ದೇವ್ರಷ್ಟೇ ಶಕ್ತಿ, ದೇವ್ರಷ್ಟೇ ಸ್ಥಾನ ಇರೋದು ಯಾವ್ದು ಗೊತ್ತಾ? ಮನುಷ್ಯನ ಎಲ್ಲಾ ಕಷ್ಟಗಳನ್ನು ದೂರ ಮಾಡೋ ಶಕ್ತಿ ಯಾವ್ದು ಅಂತ ನಿಮಗ್ ಗೊತ್ತಾ? ಅದೇ ನಾಗಶಕ್ತಿ. ನಾಗ ಅಂದ್ರೆ ದೇವ್ರು. ಆ ದೇವ್ರನ್ನ ಯಾರಾದ್ರೂ ಸಾಯ್ತಾರೇನ್ರಿ? ಏನ್ ಹೇಳ್ತಾ ಇದೀಯ ನೀನು? ನೀವು ಮಾಡಿರೋದನ್ನೇ ನಾನು ಹೇಳ್ತಾ ಇರೋದು. ಕೇಳಿಸ್ಕೊಂಡೆ ಕಣ್ರಿ, ನಾನು ಎಲ್ಲ ಕೇಳಿಸ್ಕೊಂಡೆ. ನನ್ಗೆ ಎಲ್ಲ ಸತ್ಯ ಗೊತ್ತಾಯ್ತು. ಜೈ ಭೋಲೆನಾಥ. ಇಷ್ಟೋ ಸಂವತ್ಸರಗಳಿಂದ ಜಾತ ಪಕ್ಷಿಯ ಹಾಗೆ ಕಾಯುತ್ತ ಕುಳಿತಿದ್ದಂತಹ ಸಮಯ ಬಂದೇ ಬಿಟ್ಟಿತು. ಈಗ ಆಗಿರುವ ಸತ್ಯ ದರ್ಶನ, ಎರಡು ಲೋಕದ ಕಾಲ ಗರ್ಭದೊಳಗೆ ಅವಿತು ಕುಳಿತಿಳಿದಂತಹ ಗುಟ್ಟನ್ನ ರಟ್ಟು ಮಾಡಲಿದೆಯೇ ಮಹಾದೇವ? ಈ ಅಗ್ನಿ ಪರಿಪರಿಚಿತರವೇ ಸನ್ಮಾರ್ಗಿಗಳ ರಕ್ಷಕನೇ, ದುರ್ಮಾರ್ಗಿಗಳ ಭಕ್ಷಕನೇ. ಪ್ರತಿ ಕ್ಷಣ, ಪ್ರತಿದಿನ, ಪ್ರತಿಯುಗ ನೀತಿ ಪ್ರವರ್ತಕನೇನು, ಸಕಲ ಕಾಲ ಸಮದರ್ಶಿ ಶಿಕ್ಷಕನೇನು, ನಿರ್ಮೋಹಿ, ನಿರಾಹಾರ, ನಿರ್ವಿಹಾರ, ನಿರ್ವಿಹಾರ, ನಿರೀಕ್ಷಾಹತ ದೇವ, ಕೆಟ್ಟತನಕ್ಕೆ ಅಂತ್ಯ ಕೊಡೋ, ಒಳ್ಳೆತನಕ್ಕೆ ಮುಗ್ಧಿ ಕೊಡೋ. ಜೈ ಭೋಲೆನಾಥ. ಈ ಮನೆಗೆ ಯಜಮಾನ್ರು ಅಂತ ಬಂದಿದಾರಲ್ಲ, ಅವ್ರು ನಿಜವಾದ ಯಜಮಾನ್ರು ಅಲ್ಲ. ಯಜಮಾನ್ರು ತಮ್ಮನ ರೂಪದಲ್ಲಿ ಬಂದಿದಾರಲ್ಲ, ಅವರೇ ನಿಜವಾದ ಯಜಮಾನ್ರು. ಅದು ಇದೆಲ್ಲ ನಿಮ್ಗೆ ಕೇಳಿಸ್ಕೊಂಡೆ ಕಣ್ರಿ, ನಾನು ಎಲ್ಲ ಕೇಳಿಸ್ಕೊಂಡೆ. ನಿಮ್ಗಿಂತದೊಂದು ಮುಖ ಇದೆ ಅಂತ ನನ್ಗೆ ಇವತ್ತೇ ಅರ್ಥ ಆಗಿದ್ದು. ಒಂದು ಸಾಧಾರಣ ಹಾವನ್ ಸಾಯಿಸಿದ್ರೇನೆ
ಅದ್ರ ಪಾಪ ಕಳಿಯಕ್ಕೆ ಏಳ್ ಜನ್ಮ ಬೇಕು ಅಂತಾರೆ, ಅಂತದ್ರಲ್ಲಿ ನೀವು ದೇವ ನಾಗನನ್ನೇ ಸಾಯಿಸ್ಬಿಟ್ರಲ್ರಿ, ಸಾಯಿಸ್ಬಿಟ್ರಲ್ಲ, ಸಾಯಿಸ್ಬಿಟ್ರಿ. ಈ ಪಾಪನೆಲ್ಲ ಕಳಿಯೋದಕ್ಕೆ ಇನ್ನೆಷ್ಟು ಜನ್ಮ ಕಳಿಬೇಕು ಏನು? ಯಾಕ್ರಿ, ಯಾಕಿಂತ ಕೆಲಸ ಮಾಡಿದ್ರಿ? ಮಧು, ಅದು ಹಂಗಲ್ಲ ರೀ. ನಿಮ್ ನಾಟಕ ನಿಲ್ಸಿ, ಇಂತ ಘೋರ ಕೆಲಸನ ಯಾರಿಗೋಸ್ಕರ ಮಾಡಿದ್ರಿ ಅಂತ ಹೇಳ್ರಿ, ಹೇಳ್ರಿ, ಹೇಳಿ. ಹೇಳ್ಬೇಕಾ, ಹೇಳ್ಬೇಕಾ, ಹೇಳಲೇಬೇಕಾ? ನನ್ನ ಮಗನಿಗೋಸ್ಕರ, ನನ್ನ ಮಗನಿಗೋಸ್ಕರ ಮಾಡಿದೆ. ನಾನು ಬಡವನಾಗಿ ಹುಟ್ಟಿದ ತಪ್ಪಲ್ಲ, ನಾನು ಬಡವನಾಗಿ ಸಾಯೋದು ತಪ್ಪಲ್ಲ, ಆದ್ರೆ ನಾನು ನನ್ನ ಮಗನ ಬಡವನಾಗಿಟ್ರೆ ಅದು ತಪ್ಪು. ಅದು ತಪ್ಪು. ನಾನೇನಾದ್ರೂ ಮಾಡಿದ್ರೆ ಅದು ನನ್ನ ಮಗನಿಗಾಗಿ. ಅವನ್ ಚೆನ್ನಾಗಿರ್ಬೇಕು, ಅವನ್ ಸಂತೋಷವಾಗಿರ್ಬೇಕು, ಅವನ್ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಮಾಡಿದೀನಿ. ತಪ್ಪ? ಅದ್ರಿಂದ ಇವಾಗ ಏನ್ರಿ ಆಯ್ತು? ನೀವು ಮಾಡಿದ ಪಾಪದ ಕೆಲ್ಸದಿಂದ ನಾವು ನಮ್ಮ ಮಗನ್ನ ಕಳ್ಕೊಂಡ್ವಿ. ನಮ್ಮ ಮಗ ಸತ್ತೋದ. ಆ ನಾಗ ದೇವತೆ ಶಾಪದಿಂದ ನಾವು ನಮ್ಮ ಮಗನ್ನ ಕಳ್ಕೊಂಡ್ಬಿಟ್ವಿ. ನಮ್ಮ ಮಗ ಸತ್ತೋದ. ಮಗ ಸತ್ತ, ಮಗ ಸತ್ತ ಅಂತ ಮಾತಾಡಬೇಡ. ನಮ್ಮ ಮಗ ಸತ್ತಿಲ್ಲ, ನಮ್ಮ ಮಗ ಸತ್ತಿಲ್ಲ, ನಮ್ಮ ಮಗ ಬದುಕಿದ್ದಾನೆ. ನಮ್ಮ ಮಗ ತ್ರಿವಿಕ್ರಮ ಅಲ್ಲ, ತ್ರಿಶೂಲ. ಏನು ಅಂತ ಕರೀಲಿ ನನ್ನ? ತ್ರಿಶೂಲ ಅಂತ ಕರೆದ್ರೆ ನಿನ್ನ ದೇಹ ಮಾತ್ರ ತ್ರಿಶೂಲ್ದು. ಆದಿಶೇಷ ಅಂತ ಕರೆಯೋಣ ಅಂದ್ರೆ ನೀನ್ ಆದಿಶೇಷನ ಮಾನವ ರೂಪಿ ಮಾತ್ರ. ಇನ್ನು ಅಭಯ ಅಂತ ಕರೆಯೋಣ ಅಂದ್ರೆ ಅದರಿಂದ ನನ್ಗೆ ಯಾವ ಪ್ರಯೋಜನನೂ ಆಗಲ್ಲ. ಹತ್ ಸರಿ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾಳೆ ನಾಗಪೌರ್ಣಮಿ, ನಿನ್ನ ದೇಹಕ್ಕೆ ಆದಿಶೇಷನ ಆತ್ಮ ಸೇರಿಸುವಂತ ಪೂಜೆ ಮಾಡುವಂತ ದಿನ. ನೀನ್ ಆದಿಶೇಷ ಆಗು, ಅಷ್ಟೇ ಸಾಕು ನನ್ಗೆ. ಅದಾದ್ಮೇಲೆ ನಾಗಮಣಿನ ಪಡ್ಕೊಂಡು ನಮ್ಮ ನಾಗಲೋಕಕ್ಕೆ ಹೋಗೋಣ. ನಾಗಲೋಕದ ರಾಣಿ ಆಗ್ಬೇಕು ಅನ್ನೋ ಕನ್ಸಿಗಿಂತ ನನ್ನ ಆದಿಶೇಷನ ಸಂಗಾತಿ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಅದು ಜಗದಾಚೆಯ ಕನ್ಸು, ಯುಗದಾಚೆಯ ಕನ್ಸು. ನಾಳೆ ಅಷ್ಟರಲ್ಲಿ ಪೂಜೆ ಆಗೋಗಿರುತ್ತೆ. ನಿನ್ನ ದೇಹಕ್ಕೆ ಆದಿಶೇಷನ ಆತ್ಮ ಸೇರ್ಕೊಂಡಿರುತ್ತೆ. ಅದಾದ್ಮೇಲೆ ಆ ಶತಶೃಂಗನ ತ್ರಯಂಬಕನ ಸಂಹಾರ ಮಾಡೋದು ತುಂಬಾ ಸುಲಭ. ನಾಳೆ ಸೂರ್ಯೋದಯ ಆಗಕ್ಕೆ ಕಾಯ್ತಾ ಇದ್ದೀನಿ. ನಾಳೆ ನಮ್ಗೆ ಶುಭ ದಿನ ಆದಿಶೇಷ. ಸತ್ತೋಗಿರೋದು ಯಜಮಾನರ ಮಗ ತ್ರಿವಿಕ್ರಮ, ಬದುಕಿರೋದು ನನ್ನ ಮಗ ತ್ರಿಶೂಲ್. ಏನ್ರಿ ಹೇಳ್ತಾ ಇದೀರಾ ನೀವು? ತ್ರಿಶೂಲ್ ನಮ್ಮ ಮಗನ ಮತ್ತೆ ಅತ್ತೆ ಮಗುನ ಬದಲಾಯಿಸ್ಬಿಟ್ರು ಅಂತ ಹೇಳಿದ್ರಿ. ಹೌದು, ನಮ್ಮ ಮಕ್ಕಳನ್ನ
ಅದಲು ಬದಲು ಮಾಡುದು. ಆದ್ರೆ ನಾನು ನನ್ನ ಮಗ ನಿನ್ನ ಮಡ್ಲಲ್ಲೇ ಬೆಳಿಬೇಕು ಅಂತ ಆಸೆ ಪಟ್ಟಿತ್ತಪ್ಪ. ಈ ವಿಷಯ ಮನುಷ್ಯನ ಪಂಚೇಂದ್ರಿಯಗಳಿಗೆ ತಾಕಿದ್ರೆ ಸಾಕು, ಮನುಷ್ಯ ಕೆಲ ಸಮಯ ಪ್ರಜ್ಞಾಹೀನಾಗಿ ಬೆಳುತ್ತಾನೆ. ಒಂದು ಕ್ಷಣ ಅಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ಲಿಲ್ಲ. ಯಜಮಾನ್ ಬೇರೆ ಮೂರ್ಛೆ ಹೋದ್ರು, ನನಗೆ ದಿಕ್ಕೇ ತೋರ್ತಿಲ್ಲ. ಒಳಗಡೆ ಹೋಗಿ ನೋಡೋಣ ಅಂತ ಹೋದ್ರೆ, ನನ್ನ ಮೊಮ್ಮಗ ನೀನು ಸುಂದರವಾದ ಅರಮನೆಯಲ್ಲಿ ಮಹಾರಾಜನಂತೆ ಬೆಳಿಬೇಕಾದವನು. ನಮ್ಮಮ್ಮ ಇದ್ದಂಗಿದ್ದಾಳೆ. ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ನನ್ನ ಮಗನ ಬದಲಾಯಿಸಲು ನಾನು ಬಿಡೋದಿಲ್ಲ. ನನ್ನ ಮಗ ನನ್ನ ಜೊತೆ ಬೆಳೆಯಬೇಕು. ಯಜಮಾನರ ಮಗನ ಅಂದ್ರೆ ತ್ರಿವಿಕ್ರಮನ ಅಮ್ಮೋರ್ ಪಕ್ಕನೆ ಇಟ್ಟೆ. ಅದು ನನ್ನ ಮಗ ಚೆನ್ನಾಗಿರ್ಬೇಕು, ಅವನು ಬದುಕು ಅದ್ಭುತವಾಗಿರ್ಬೇಕು ಅಂತ ಆಸೆ ಪಟ್ಟಿದ್ದೆ. ತಪ್ಪೇನೆ ನಿಮ್ ಬದುಕಲ್ಲಿ ಏನ್ರಿ ಸರಿ ಮಾಡಿದಿರಾ? ಸುಳ್ಳು ಹೇಳಿ ನನಗ್ ಮೋಸ ಮಾಡಿದ್ರಿ. ಜನ್ಮ ಕೊಟ್ಟವ್ರು ಯಾರು ಅಂತ ಹೇಳದೆ ನನ್ನ ಮಗನಿಗೆ ಮೋಸ ಮಾಡಿದ್ರಿ. ನಮ್ ಮಗುನ ಯಜಮಾನ್ರ ಮಗು ಅಂತ ಹೇಳಿ ಯಜಮಾನ್ರ ಮೋಸ ಮಾಡಿದ್ರಲ್ಲ, ಅದು ಸರಿನಾ? ಇತ್ತ ಕೆಲ್ಸಗಳನ್ನೆಲ್ಲ ಮಾಡಿ ನೀವು ನೆಮ್ಮದಿಯಾಗಿದ್ದೀರಾ? ರೀ, ನಿಮಗ್ ನೆನ್ಪಿದ್ಯಾ ನಮ್ಗೆ ಎಷ್ಟೋ ವರ್ಷ ಮಕ್ಕಳೇ ಆಗಿರ್ಲಿಲ್ಲ. ಕೊನೆಗೆ ನಾಗದೇವ್ರ ಗುಡಿ ಹತ್ರ ಹೋಗಿ ಬೇಡ್ಕೊಂಡೆ, ಆಗ್ಲೇ ನನ್ನ ತಾಯಿ ಆಗಿದ್ದು. ನಾನ್ ಬೇಡ್ಕೊಂಡಿದ್ದಕ್ಕೆ ನಾಗದೇವ್ರು ನಾಗರಾಜನನ್ನೇ ನನ್ನ ಮಗನ ಕೊಟ್ರು ಅಂತ ನಾಗರಾಜನನ್ನೇ ನೀವು ಹೋದ ಸಾಯಿಸಿದ್ರಲ್ರಿ. ಆ ಪಾಪ ನಮ್ಮನ್ ಸುಮ್ಮನೆ ಬಿಡುತ್ತಾ? ಒಂದಲ್ಲ ಎರಡಲ್ಲ ಏಳೇಳ್ ಜನ್ಮಕ್ಕೂ ಆ ಶಾಪ ನಮ್ಮನ್ ಕಾಡುತ್ತೆ ಕಣ್ರಿ, ಕಾಡುತ್ತೆ. ನಮ್ಮ ವಂಶ ನಿರ್ವಂಶ ಆಗೋದು. ಹೀಗೆಲ್ಲ ಮಾತಾಡಬೇಡ. ನಾನ್ ಹೇಳ್ತಿರೋದು ಸರಿಯಾಗೇ ಇದೆ, ಆದ್ರೆ ಅದು ನಿಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ರಿ, ಇವಾಗ ನೀವ್ ಯಾವ ಸ್ಥಿತಿಲಿ ಇದ್ದೀರಾ ಅಂತ ನಿಮಗ್ ಗೊತ್ತಾ? ನೀವು ನಾಗರಾಜನನ್ ಸಾಯಿಸಿದೀರ, ಈ ಜನ್ಮದಲ್ಲೂ ಮತ್ತೆ ಅವ್ನ್ ಸಿಕ್ಕಿದ್ರೆ ಅವನ್ನ ಸಾಯಿಸ್ಬೇಕು ಅಂತ ಓಡಾಡ್ತಿದ್ದೀರ. ನಾಗರಾಜನ ಸಂಗಾತಿ ಅವನ್ನ ಹುಡುಕೊಂಡು ಈ ಮನೆಗೆ ಬಂದಿದ್ದಾಳೆ. ನಾಗರಾಜನ ಸಾಯಿಸಿರೋದ್ರಲ್ಲಿ ಬದುಕಿರೋದು ನೀವಿಬ್ರೆ, ನೀವು ಮತ್ತೆ ಯಜಮಾನ್ರು. ತ್ರಿಶೂಲ್ ಇಲ್ಲಿಲ್ಲ ನಿಜ, ಆದ್ರೆ ಶಿವಾನಿ ಇಲ್ಲೇ ಇದ್ದಾಳೆ. ಅವಳಿಗೇನಾದ್ರು ನಾಗ ಹತ್ಯೆ ಮಾಡಿರೋದು ನೀವೇ ಅಂತ ಗೊತ್ತಾದ್ರೆ ಅವಳು ಸುಮ್ಮನೆ ಇರ್ತಾಳೇನ್ರಿ? ಆ ಕ್ಷಣನೇ ನಿಮ್ ಬದುಕನ್ನ ಮುಗಿಸ್ಬಿಡ್ತಾಳಷ್ಟೇ. ಈಗ ನೀವೇ ಅವನ್ನ ಸಾಯಿಸಿದ್ದೀರಾ ಅನ್ನೋ ನಿಜ ಅವಳಿಗೆ ಗೊತ್ತಾದ್ರೆ ಅವಳು ನಿಮ್ಮನ್ನು ಉಳಿಸ್ತಾಳ? ಅಪ್ಪನ್ ಕೊಂದ ಅನ್ನೋ ಶಾಪಕ್ಕೆ ನಮ್ಮ ಮಗ ಗುರಿ ಆಗ್ಬೇಕೇನ್ರಿ? ಅಥವಾ ಮಗನ್ ಕೊಂದೆ ಅನ್ನೋ ಶಾಪಕ್ಕೆ ನೀವು ತುತ್ತಾಗ್ಬೇಕಾ? ಎಂತ ಕೆಟ್ಟ ಪರಿಸ್ಥಿತಿ ನನಗ್ ತಂದಿಟ್ಬಿಟ್ರಿ. ನಿಮಗ್ ನೆನ್ಪಿದ್ಯಾ ಚಿಕ್ಕ ವಯಸ್ಸಿನಲ್ಲಿ ತ್ರಿಶೂಲ್ ಹತ್ರ ಯಜಮಾನ್ರು ನೀನ್ ದೊಡ್ಡವನಾದ್ಮೇಲೆ ಯಾರ ತರ ಆಗ್ಬೇಕು ಅಂತ ಕೇಳಿದ್ರೆ ಅವನು ನಾನು ನಮ್ಮಪ್ಪನ್ ತರ ಆಗ್ಬೇಕು ಅಂತ ಹೇಳ್ತಿದ್ದ.
ಅವನಿಗೆ ನಿಮ್ ಮೇಲೆ ತುಂಬಾ ಪ್ರೀತಿ ಇದೆ ಕಣ್ರಿ, ಅಂತ ಮಗನ ನೀವು ಸಾಯಿಸ್ಬೇಕಾ? ನನ್ಗೆ ಎಂತ ಕೆಟ್ಟ ಪರಿಸ್ಥಿತಿ ತಂದಿಟ್ಬಿಟ್ಟೇದೇವ್ರೆ. ಈ ಕಡೆ ಗಂಡನ್ ಪರವಾಗೂ ನಿಲ್ಲೋ ಆಗಿಲ್ಲ, ಮಗನ್ ಪರವಾಗೂ ನಿಲ್ಲೋ ಆಗಿಲ್ಲ. ಇದನ್ನೆಲ್ಲ ನೋಡ್ಕೊಂಡು ನನ್ ಜೀವಂತವಾಗಿರ್ಬೇಕಾ? ನನ್ ಜೀವಂತವಾಗಿರ್ಬೇಕಾ? ನನ್ನನ್ನು ಸಾಯಿಸ್ಬಿಡು, ಸಾಯಿಸ್ಬಿಡು. ಅದು ಅದು ಕಳ್ಬೇಡ ಕಣೆ, ಅದು ರಕ್ತ ದಾಮೇಶ್ವರಿ, ರಕ್ತ ಕಾಳೇಶ್ವರಿ. ಓಂ ಸಪ್ತ ಕರಾಳ ಮಾತೃಕೆ. ಗರುಡ ದೇವನ ಆಶೀರ್ವಾದದಿಂದ, ನಿನ್ನ ಕೃಪೆಯಿಂದ ನಾನು ಇಲ್ಲಿವರೆಗೂ ಬಂದಾಯ್ತು. ನಾಗಮಣಿ ನನ್ನ ಕೈಗೆಟಕುವ ದೂರದಲ್ಲಿದ್ದರು, ನಾಗಮಣಿ ನನ್ನದಾಗಿಲ್ಲ. ನಾಳೆ ನಾಗಮಣಿಗೆ ಶಕ್ತಿಯನ್ನು ಒಲಿಸುವ ಕ್ರಿಯೆ ದೇವಿ, ನಾಗಮಣಿಯನ್ನು ನನಗೆ ಒಲಿಯುವ ಹಾಗೆ ಮಾಡುತ್ತೇವೆ. ನಾಗಮಣಿಯನ್ನು ಪಡೆಯುವ ವೇಳೆ ಸುತ್ತ ಇರುವ ಶತ್ರುಗಳನ್ನು ನಾಶ ಮಾಡುವ ಶಕ್ತಿ ಕೊಡುತ್ತಾಯೇ. ಗೆದ್ದ ನಾಗಮಣಿಯನ್ನು ನಿನ್ನ ಪಾದಮಣಿಯಲ್ಲಿಟ್ಟು ರಕ್ತಾಭಿಷೇಕವನ್ನು ಮಾಡುವೆ ದೇವಿ, ರಕ್ತಾಭಿಷೇಕ. ತ್ರಿಶೂಲ್, ಈ ಮನೆ ನೆನಪಿದೆಯಾ ನಿನ್ಗೆ? ಇದು ನಿನ್ನ ಮನೆ, ನೀನು ಹುಟ್ಟು ಬೆಳೆದ ಮನೆ. ಈ ಜಾಗ ನೆನಪಿದ್ಯಾ? ನೀನ್ ಇಲ್ಲೇ ಆಟ ಆಡ್ತಿದ್ದೆ. ಸರಿ ಬಾ, ಒಳಗ್ ಹೋಗೋಣ. ನೋಡು ತ್ರಿಶೂಲ್, ಈ ಮನೆನ ಸರಿಯಾಗಿ ನೋಡು. ಕೂತ್ಕೋ ತ್ರಿಶೂಲ್. ನೀನ್ ಬೆಳ್ದಿದ್ದೆಲ್ಲ ಇದೆ ಮನೇಲಿ. ನಂದೀಶ್ ಅಂಕಲ್ಲೇ ನೀನು ಅಪ್ಪ ಅಂತ ಕರೀತಾ ಇದ್ದೆ. ಮಧುಮತಿ ಅಮ್ಮನೇ ನೀನ್ ಅಮ್ಮ ಅನ್ಕೊಂಡಿದ್ದೆ. ನೆನಪ್ ಮಾಡ್ಕೋ ತ್ರಿಶೂಲ್, ಅಮ್ಮ ನಿನ್ಗೆ ಪ್ರೀತಿಯಿಂದ ಕೈ ತುತ್ತು ತಿನ್ಸಿದ್ ನೆನಪ್ ಮಾಡ್ಕೋ. ಅಪ್ಪನ ಕೈ ಹಿಡ್ಕೊಂಡು ಓಡಾಡಿದ್ದನ್ನ ನೆನಪ್ ಮಾಡ್ಕೋ. ಅಮ್ಮ, ಯಾಕಮ್ಮ ನನಗೆ ಯಾಕೆ ಕೈ ಮುಗಿತಾ ಇದ್ದೀರಾ? ಓ, ನಮ್ಮ ಮನೆಗೆ ಯಾಕೆ ಬಂದಿದ್ಯಾ? ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ಮನೆಗೆ ಬರಬೇಡ ಅಂತ ಕೈ ಮುಗಿತಾ ಇದ್ದೀರಾ? ಅಯ್ಯೋ, ಆ ಥರ ಎಲ್ಲ ಇಲ್ಲ ತಾಯಿ. ನಿಮ್ಮ ಮಾತಲ್ಲಿರೋ ವ್ಯಂಗ್ಯ ನನಗೆ ಅರ್ಥ ಆಗ್ತಿದೆ. ಎಲ್ಲ ಅರ್ಥ ಆಗ್ಬೇಕು ಅಂದ್ರೆ ಇವ್ರಿಗೆಲ್ಲ ನೆನಪಾಗ್ಬೇಕು. ಆ ಪ್ರಯತ್ನ ನಾನ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾವ ತಪ್ಪು ಮಾಡ್ತಿಲ್ಲ. ಅಯ್ಯೋ, ನೀನ್ ತಪ್ಪು ಮಾಡ್ತಿಲ್ಲ ತಾಯಿ, ಅದ್ ನನಗ್ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ದಯವಿಟ್ಟು ನನ್ ಜೊತೆಲಿ ಬರ್ತೀಯಾ? ಎಲ್ಲಿಗಮ್ಮ? ನಾನೇ ನಿನ್ನ ತಾಯಿ ಅಂತ ಕರೀತಾ ಇರುವಾಗ ನೀನ್ ಯಾಕಮ್ಮ ನನ್ನ ಅಮ್ಮ ಅಂತ ಕರಿತಾ ಇದ್ಯಾ? ದಯವಿಟ್ಟು ನನ್ ಜೊತೆ ಬರ್ತೀಯಾ? ಕೈಯೆಲ್ಲ ಮುಗಿಬೇಡಿ, ಆಗ್ಲೇ ಹೇಳ್ದೆ ತಾನೆ ನಾನು ಅಷ್ಟು ದೊಡ್ಡವಳಲ್ಲ, ಎಲ್ಲಕ್ಕೆ ಬರ್ಬೇಕು? ನಡೀರಿ. ದೇವಿ ಮಹಾಕಾಳಿ, ಕರಾಳ ರೂಪ ಮನೋಹರಿ, ಸಕಲ ಸಂರಕ್ಷಕಿ ದೇವಿ, ನಾಗ ಪೂರ್ಣಿಮೆ ಮುಂದಿದೆ, ನಾಗಮಣಿ ಕೈ ಸೇರಿದೆ. ರಸ ಗಂಧ ರೂಪ ಶಬ್ದ ಸ್ಪರ್ಶ ಪಂಚೇಂದ್ರಿಯಗಳಲ್ಲಿ ಸ್ಥೂಲ ಸೂಕ್ಷ್ಮ ವಿಕಾರ ತ್ರಯಗಳನ್ನೆಲ್ಲ ಮೀರಿ ನಾಗಮಣಿ ನಮ್ಮ ವಶವಾಗುವುದಕ್ಕೆ ನಿನ್ನ ಕೃಪಾ ಕಟಾಕ್ಷ ಬೇಕು ತಾಯೇ, ನಿನ್ನ ಕೃಪಾ ಕಟಾಕ್ಷ ಬೇಕು. ಕಠಿಣ ವ್ರತವೆಂಬರಿತರು ನಿನ್ನನ್ನು ಆರಾಧಿಸದೆ ಬಿಡನು ತಾಯೇ, ಬಿಡನು. ನಾಗಮಣಿ ವಶವಾಗುವವರೆಗೆ ನನಗೆ ಕಾವಲಾಗಿರು ತಾಯೇ, ಕಾವಲಾಗಿರು.
ಅವನು ಏನ್ ಮಾಡಿಲ್ಲ ತಾಯಿ, ತಪ್ಪು ನಾವು ಮಾಡಿದೀವಿ. ಎಲ್ಲರೂ ಮಾಡಿರೋ ತಪ್ಪನ್ನ ಕ್ಷಮಿಸ್ಬಿಡು ತಾಯಿ. ಕೆಲವರು ಗೊತ್ತಿದ್ದು ತಪ್ಪು ಮಾಡಿದ್ದಾರೆ, ಇನ್ನು ಕೆಲವರು ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾರೆ. ತಪ್ಪು ಮಾಡಿರೋರು ಯಾರು ದೊಡ್ಡವರಾಗಲ್ಲ ತಾಯಿ. ಆ ತಪ್ಪನ್ನ ಕ್ಷಮಿಸೋ ಗುಣ ಇರೋರು ಯಾವತ್ತಿಗೂ ದೊಡ್ಡವರು. ನೀನು ಆ ಸ್ಥಾನದಲ್ಲಿದ್ಯಾ ತಾಯಿ? ಅಮ್ಮ, ಯಾಕೆ ಹೀಗೆ ಮಾತಾಡ್ತಾ ಇದ್ರ? ಎಲ್ಲರ ತರ ನೀವು ಕೂಡ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಮಾತಾಡ್ತಾ ಇದ್ರ? ಅಯ್ಯೋ, ಖಂಡಿತ ಇಲ್ಲ ತಾಯಿ. ನೀನು ತಪ್ಪು ಮಾಡಿದ್ರೆ ಅದರಿಂದ ಯಾವ್ದಾದ್ರು ಬಲವಾದ ಕಾರಣ ಇರುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ತಾಯಿ. ಏನ್ ಮಾಡ್ತಾ ಇದ್ರ ನೀವು? ನನ್ನ ಗಂಡನ್ಗೆ ಮಡಲ್ ಕೊಟ್ಟ ದೇವತೆ ನೀವು. ನನ್ನ ಗಂಡನ್ಗೆ ನೀವು ತಾಯಿ ಆಗ್ಬೇಕು ಅಂತ ನೀವು ನನ್ನ ಕಾಲಿಗೆ ಯಾಕೆ ಬಿಡ್ತಾ ಇದ್ರ? ಹೀಗೆಲ್ಲ ಮಾಡ್ಬಿಡಿಮ್ಮ, ನೀವು ನನ್ನ ಗಂಡನ್ಗೆ ತಾಯಿ ಆಗ್ಬೇಕು. ನಿನ್ ಗಂಡನ್ಗೆ ನಾನು ಬರೀ ನನ್ನ ಮಡ್ಲು ಮಾತ್ರ ಕೊಟ್ಟಿಲ್ಲ ತಾಯಿ, 9 ತಿಂಗಳು ನಾನು ಹೊಟ್ಟೆಲಿ ಇಟ್ಕೊಂಡಿದ್ದೆ. ತ್ರಿಶೂಲ್ ನನ್ನ ಮಗ. ಅಮ್ಮ, ಯಾಕಿವತ್ತು ಹೀಗೆ ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಲ್ಲ? ವಿಚಿತ್ರವಾಗಿ ಮಾತಾಡ್ತಿಲ್ಲ ತಾಯಿ, ಚಿತ್ರ ಸ್ಪಷ್ಟ ಆಯ್ತು. ನೀನು ನಾಗದೇವತೆ ತಾನೆ? ನೋಡ್ದೆ ಆ ನಿನ್ನ ದಿವ್ಯ ರೂಪನ, ನಾನು ನನ್ನ ಕಣ್ಣಾರೆ ನೋಡ್ದೆ.